ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಹಾಸನದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೊಳೆ ನರಸೀಪುರದ ಮನೆಯಲ್ಲಿ ಮೊದಲ ಸಂತ್ರಸ್ತೆ ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ಮಹಜರು ಮಾಡಲಾಗ್ತಾ ಇದೆ. ಇಲ್ಲಿ ಮಹಜರು ಮುಗಿದ ನಂತರ ಹಾಸನದಲ್ಲಿರುವ ಪ್ರಜ್ವಲ್ ರೇವಣ್ಣ ಗೆಸ್ಟ್ ಹೌಸ್ನಲ್ಲಿ ಮಹಜರು ಕಾರ್ಯವನ್ನ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಮಧ್ಯಾಹ್ನ 3 ಗಂಟೆಯ ನಂತರ ಸಂಸದ ಪ್ರಜ್ವಲ್ ರೇವಣ್ಣ ಗೆಸ್ಟ್ ಹೌಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಿದ್ದಾರೆ. ಎರಡನೇ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಗೆಸ್ಟ್ ಹೌಸ್ನಲ್ಲಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರನ್ನು ಕೊಡಲಾಗಿತ್ತು. ಆ ಕೇಸ್ನಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಮಹಜರು ಕಾರ್ಯವನ್ನು ಮಾಡ್ತಾರೆ, ಶೋಧವನ್ನು ಮಾಡ್ತಾರೆ. ಸಂತ್ರಸ್ತೆಯನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದಲ್ಲಿದ್ದಾರೆ. ಹೊಳೆ ನರಸೀಪುರದ ರೇವಣ್ಣನವರ ಮನೆಯಲ್ಲಿ ಸ್ಥಳ ಮಹಜರಾಗ್ತಾ ಇದೆ. ಸಂತ್ರಸ್ತೆಯನ್ನ ಹೊಳೆ ನರಸೀಪುರಕ್ಕೆ ಕರೆದುಕೊಂಡು ಬರಲಾಗಿದೆ. ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡ್ತಿರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಮತ್ತೊಂದು, ಹಾಸನದಲ್ಲಿ ಸಂತ್ರಸ್ತೆಯ ಹಾಸನದ ಎಂಪಿ ನಿವಾಸದಲ್ಲಿ ಮಹಜರು ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.